ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬದಲಾವಣೆ ಜಗದ ನಿಯಮ. ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ನಾನು ಏನನ್ನಾದರೂ ಸಾಧಿಸಬೇಕು ಎಂದು ಸದಾ ಹಂಬಲ ಪಡುತ್ತಿರುತ್ತಾನೆ. ಸ್ನೇಹಿತರೆ, ಒಂದು ವೇಳೆ ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನವು ಬದಲಾದರೆ ನಿಮಗೆ ಏನನ್ನಿಸುತ್ತದೆ? ಖುಷಿಯಾಗುತ್ತದಲ್ಲವೇ? ಅಂತಹ ಖುಷಿ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಬಂದೇ ಬರುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಲಾಗಿರುವ ದಾರಿಗಳನ್ನು ನೀವು ಫಾಲೋ ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಜೀವನವು ಬದಲಾಗುತ್ತದೆ. ಇವುಗಳನ್ನು ಯೂಸ್ ಮಾಡಿ ಅತಿ ಕಡಿಮೆ ಬುದ್ಧಿ ಇರುವವರು ಕೂಡ ಮುಂದಿನ 7 ದಿನಗಳಲ್ಲಿ, ಹೌದು, ಕೇವಲ 7 ದಿನಗಳಲ್ಲಿ ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ತೀರಾ. ಸ್ನೇಹಿತರೆ, ನಿಮಗೆಲ್ಲರಿಗೂ ಒಂದು ಸಾರಿಯಾದರೂ ಹೀಗಾಗಿರುತ್ತದೆ. ಯಾವುದೋ ಒಂದು ಟೈಮಲ್ಲಿ ನೀವು ಇಗ್ನೋರೆನ್ಸ್ ಫೀಲ್ ಆಗಿರುತ್ತೀರಾ. ನೀವು ಬೇರೆಯವರ ಹತ್ತಿರ ಹೋಗ್ತಾ ಇರ್ತೀರಾ ಮತ್ತು ಅವರ ಸ್ವಲ್ಪ ಸಮಯದವರೆಗೂ ನಿಮ್ಮ ಬಳಿ ಚೆನ್ನಾಗೇ ಮಾತಾಡ್ತಾರೆ. ಆದರೆ ಆನಂತರ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. 4 ಜನರ ಮುಂದೆ ನಿಮಗೆ ಎಂತಹುದೇ ಸ್ಪೆಷಲ್ ವ್ಯಾಲ್ಯೂ ಸಿಗುವುದಿಲ್ಲ ಮತ್ತು ಯಾರೂ ನಿಮ್ಮನ್ನು ಸ್ಪೆಷಲ್ ಆಗಿ ಫೀಲ್ ಆಗುವಂತೆ ಮಾಡುವುದಿಲ್ಲ. ಈ ಪ್ರಪಂಚದಲ್ಲಿ ಎಷ್ಟು ಕ್ರೌಡ್ ಇದ್ದರೂ ಕೂಡ ನೀವು ಒಂಟಿಯಾಗಿ ಫೀಲ್ ಆಗ್ತೀರಾ. ಬಹಳ ಸರಿ ಬೇರೆಯವರು ನಿಮ್ಮ ಜೊತೆ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದುಕೊಳ್ತೀರಾ ಮತ್ತು ಈ ವಿಷಯವು ನಿಮ್ಮನ್ನು ಬಹಳ ಡಿಪ್ರೆಸ್ ಮಾಡುತ್ತದೆ. ನಾನು ಈಗಿಲ್ಲದಿದ್ದರೆ ಹ್ಯಾಪಿಯಾಗಿರುತ್ತಿದ್ದೆ, ನನ್ನನ್ನು ನಾನು ಬದಲಾಯಿಸಿಕೊಂಡಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು, ಕನಿಷ್ಠ ಪಕ್ಷ ನನ್ನನ್ನು ನಾನು ಒಂದೊಳ್ಳೆ ಸ್ಥಾನದಲ್ಲಿ ನೋಡ್ಕೋಬೇಕಿತ್ತು ಎಂದು ಸಹ ಅಂದ್ಕೊಳ್ತೀರಾ. ಪರವಾಗಿಲ್ಲ ಬಿಡಿ, ಇದುವರೆಗೂ ಆಗದೇ ಇದ್ದಿದ್ದು, ಇದುವರೆಗೂ ನಡೆಯದೇ ಇರುವುದೆಲ್ಲವೂ ಈಗ ನಡೆದೇ ನಡೆಯುತ್ತದೆ. ಈ ವಿಡಿಯೋ ನೋಡಿದ ನಂತರ ನಿಮ್ಮನ್ನು ನೀವು ಖಂಡಿತವಾಗಿಯೂ ಬದಲಾಯಿಸಿಕೊಳ್ತೀರಾ. ಇದೊಂದನ್ನು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ 7-8 ನಿಮಿಷಗಳಲ್ಲಿ ನಿಮ್ಮ ಮುಂದಿನ 50 ವರ್ಷಗಳು ನಿರ್ಧಾರವಾಗುತ್ತವೆ. ಆದ್ದರಿಂದ ಈ 7-8 ನಿಮಿಷಗಳನ್ನು ಜಾಗ್ರತೆಯಿಂದ ಸ್ಕಿಪ್ ಮಾಡದೆ ನೋಡಿ. ನಂಬರ್ 1, ಫೋನ್. ಯಾರಿಗಾದರೂ ಸರಿ ತಲೆನೋವು ಏಕೆ ಬರುತ್ತದೆ? ಫೋನ್ನಿಂದಲೇ. ಮನುಷ್ಯರ ಸ್ಲೀಪಿಂಗ್ ಕ್ವಾಲಿಟಿ ಇಷ್ಟು ಬ್ಯಾಡ್ ಆಗಿ ಏಕೆ ಇದೆ? ಫೋನ್ನಿಂದಲೇ. ಮನುಷ್ಯರ ಫೋಕಸ್, ಕಾನ್ಸಂಟ್ರೇಷನ್, ಮೆಂಟಲ್ ಸ್ಟ್ರೆಂತ್ ಅಥವಾ ಡೆಡಿಕೇಶನ್ ದಿನದಿನಕ್ಕೂ ಏಕೆ ಕ್ಷೀಣಿಸುತ್ತಿದೆ? ಈ ಫೋನ್ನಿಂದಲೇ. ರಾತ್ರಿ ಎನ್ನುವುದು ಮಲಗುವ ಟೈಮ್, ಆದರೆ ಬಹಳ ಮಂದಿಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ಯಾವಾಗಾದರೆ ಈ ಫೋನು ಅವರ ಕೈ ಜಾರಿ ಮೂಗಿನ ಮೇಲೆ ಬೀಳುತ್ತದೋ ಅಲ್ಲಿಯವರೆಗೂ ಮತ್ತು ನಿದ್ರಾದೇವಿ ತನ್ನ ಕೊನೆ ಸಾಲನ್ನು ಟಚ್ ಮಾಡುವವರೆಗೂ ಮಲಗುವುದಿಲ್ಲ. ಇಂತಹವರಿಗಿಂತಲೂ ಬೆಟರ್ ಆಗಿರುವುದು ಇವರೇ. ಯಾರು ಅಂತೀರಾ? ಯಾರಿಗೆ ಕಣ್ಣಿನ ದೃಷ್ಟಿ ಇರುವುದಿಲ್ಲವೋ ಅವರು ಕನಿಷ್ಠ ಪಕ್ಷ ಅವರಿಗೆ ದೊರೆಯುವ ಅಂದವಾದ ಮೂಮೆಂಟನ್ನು ಕಳೆದುಕೊಳ್ಳುವುದಿಲ್ಲ, ಪ್ರಶಾಂತವಾಗಿ ನಿದ್ರಿಸುತ್ತಾರೆ. ಸ್ನೇಹಿತರೆ, ಇಲ್ಲಿ ಮಲಗುವ ವಿಷಯ ಮಾತಾಡುತ್ತಿಲ್ಲ, ಆದರೆ ಮರುದಿನ ಬೆಳಗ್ಗೆ ಎದ್ದಾಗಲೂ ಕೂಡ, ಇನ್ನೂ ನಿದ್ದೆಯಲ್ಲಿದ್ದಾಗಲೂ ಸಹ ಈ ಫೋನನ್ನು ತೆಗೆದುಕೊಂಡು ಅದನ್ನು ಯೂಸ್ ಮಾಡಲು ಶುರು ಮಾಡುತ್ತಾರೆ. ಕಣ್ಣು ನೋವು, ತಲೆನೋವು ಮತ್ತು ಬ್ರೈನ್ನಲ್ಲಿರುವ ನರಗಳು ವೀಕ್ ಆಗುತ್ತಿದ್ದರೂ ಕೂಡ, ಅಮ್ಮನು ಹೇಳುತ್ತಿದ್ದರೂ ಕೂಡ ಕೇಳುವುದಿಲ್ಲ. ಸ್ನೇಹಿತರೆ, ನೀವು ಸಹ ಇದೇ ರೀತಿ ಮಾಡುತ್ತಿದ್ದೀರಾ? ಹಾಗಾದರೆ ಈ ಮುಂದಿನ 7 ದಿನಗಳು ಮಾತ್ರ ಇದನ್ನು ಟ್ರೈ ಮಾಡಿ ನೋಡಿ. ಫೋನ್ ಸ್ಕ್ರೀನ್ ಆಫ್ ಮಾಡಿ ಇಡಿ, ಅದರ ನಂತರ ನೋಡಿ. ಆಗ ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತವೆ. ನೀವು ಓದುತ್ತೀರಾ, ನಿಮಗೆ ಅತಿ ಕೋಪ ಬರುವುದಿಲ್ಲ, ಅಸಹನೆ ಇರುವುದಿಲ್ಲ, ನಿಮ್ಮ ಮೂಡ್ ಯಾವಾಗಲೂ ಹ್ಯಾಪಿಯಾಗಿರುತ್ತದೆ. ನಾನು ಇದರ ಬಗ್ಗೆ ಹೆಚ್ಚಿಗೆ ಮಾತಾಡುವುದಿಲ್ಲ, ಏಕೆಂದರೆ ನಾನು ಮತ್ತೆ ಮತ್ತೆ ಇದನ್ನು ಹೈಲೈಟ್ ಮಾಡಬೇಕೆಂದುಕೊಳ್ಳುವುದಿಲ್ಲ. ಬೆಳೆಯುವ ವಯಸ್ಸಿನಲ್ಲಿ, ಸ್ಪೆಷಲಿ ಟೀನೇಜಿನಲ್ಲಿ ಇದು ನ್ಯಾಚುರಲ್ ಆ್ಯಂಡ್ ನಾರ್ಮಲ್. ನಿಮಗೆ ಅಂತಹ ಕೆಟ್ಟ ಆಲೋಚನೆಗಳು ಬರುತ್ತವೆಂದರೆ ಅದರಲ್ಲಿ ನಿಮ್ಮ ತಪ್ಪು ಇಲ್ಲದೇ ಇರಬಹುದು, ಆದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳದೆ ಹಾಗೆ ಮುಂದುವರೆದರೆ ನೀವು ಫೋನ್ಗೆ ಅಡಿಕ್ಟ್ ಆಗಿಬಿಡ್ತೀರಾ. ಆಗಾಗ ಒಮ್ಮೆಯಾದರೂ ನೋಡುತ್ತಲೇ ಇರುತ್ತೀರಾ. ಸುಖ ಸುಮ್ಮನೆ ಕೆಟ್ಟ ಆಲೋಚನೆಗಳು ನಿಮ್ಮ ಮೈಂಡ್ನೊಳಕ್ಕೆ ಬರುತ್ತಲೇ ಇರುತ್ತವೆ. ಸೊ ಐ ಆಮ್ ಸಾರಿ ಟು ಸೇ, ನಿಮ್ಮ ಜೀವನ ಬಹಳ ಡಿಫಿಕಲ್ಟ್ ಆಗಿರುತ್ತದೆ ಅಥವಾ ತಂತಾನೇ ಡಿಫಿಕಲ್ಟ್ ಆಗಿಬಿಡುತ್ತದೆ. ಹೇಗೆ ಅಂತೀರಾ? ನೀವು ಒಂದು ವಿಷಯದ ಮೇಲೆ 15 ನಿಮಿಷಗಳಿಗಿಂತಲೂ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಲಾರಿರಿ. ನಿಮ್ಮ ಮೈಂಡ್ನಲ್ಲಿ ಯಾವಾಗಲೂ ಒಳ್ಳೆಯ ಆಲೋಚನೆಗಳು ಇರುವುದಿಲ್ಲ. ಒಬ್ಬ ಯುವತಿ ನಿಮ್ಮ ಪಕ್ಕದಲ್ಲಿ ಪಾಸಾದರೆ ಕೆಟ್ಟ ಆಲೋಚನೆಯಿಂದ ನಿಮ್ಮ ಮನಸ್ಸು ತುಂಬಿ ಹೋಗುತ್ತದೆ. ಆದರೆ ನೀವು ಬಾಧೆ ಪಡುವಂತಹ ಅಸಲಿ ವಿಷಯ ಇದು. ಕೆಲವು ದಿನಗಳ ನಂತರ ಅವಮಾನದಿಂದ ಎಲ್ಲಿ ತಲೆಮರೆಸಿಕೊಳ್ಳಬೇಕೋ ನಿಮಗೆ ತಿಳಿಯದು. ನಿಮ್ಮ ಕಣ್ಣುಗಳು ಚೆನ್ನಾಗಿ ಕೆಲಸ ಮಾಡುವುದಿಲ್ಲ. ಫೇಸ್ ಬಹಳ ಡಲ್ ಆಗಿರುತ್ತದೆ. ನಿಮಗೆ 25 ವರ್ಷಗಳೇ ಆಗಿದ್ದರೂ ಕೂಡ 50 ವರ್ಷದವರಂತೆ ಕಾಣುತ್ತೀರಾ. ಎಲ್ಲಾದರೂ ಅಡ್ಜಸ್ಟ್ ಆಗಲು ಬಹಳ ಕಷ್ಟಪಡುತ್ತೀರಾ. ಲೈಫಲ್ಲಿ ಏನನ್ನೂ ಮಾಡಲಾರಿರಿ, ಬೆಟರ್ ಆಗಿ ಆಗಲಾರಿರಿ ಮತ್ತು ಮುಂದೆ ಮುಂದೆ ನಿಮ್ಮ ಜೀವನವನ್ನು ರಿಗ್ರೆಟ್ ಫೀಲ್ ಆಗುತ್ತಿರುತ್ತೀರಾ. ಆದ್ದರಿಂದ ಇವುಗಳೆಲ್ಲವನ್ನೂ ನಿಮ್ಮ ಜೀವನದಲ್ಲಿ ಎಷ್ಟು ಬೇಗ ಬದಲಾಯಿಸಿಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು. ನಂಬರ್ 2, ಪ್ರಾಕ್ಟೀಸ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಯಾವ ಮನುಷ್ಯನಿಗೆ ಆಗಲಿ ಟೈಮ್ ಚೆನ್ನಾಗಿಲ್ಲವೆಂದರೆ ಅದು ಇದರಿಂದಲೇ.
ಏಕೆಂದರೆ ಕರೆಕ್ಟ್ ಟೈಮ್ ಒಳಗಡೆ ಅವರು ವರ್ಕ್ ಕಂಪ್ಲೀಟ್ ಮಾಡಲಾರರು. ಆಮೇಲೆ ಮಾಡೋಣ, ಮಾಡಿದರಾಯಿತು ಎಂದು ಆ ಕೆಲಸವನ್ನು ಮತ್ತಷ್ಟು ಕಷ್ಟದ ಕೆಲಸವನ್ನಾಗಿ ಮಾಡಿಕೊಳ್ತಾರೆ. ಹಿಂತಿರುಗಿ ನೋಡಿದರೆ ಆ ಕೆಲಸಗಳೆಲ್ಲವೂ ಅರ್ಧದಲ್ಲಿಯೇ ನಿಂತಿರುತ್ತವೆ. ಚಿಕ್ಕ ಚಿಕ್ಕವು ಎಂದು ನೆಗ್ಲೆಕ್ಟ್ ಮಾಡಿದ ಕೆಲಸಗಳೆಲ್ಲವೂ ಈಗ ಬಹಳ ದೊಡ್ಡದಾಗಿ ಆ ಮನುಷ್ಯನಿಗೆ ಎಷ್ಟೋ ಟೆನ್ಷನ್ ಕೊಡುತ್ತವೆ. ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿರುವ ಸ್ಕಿಲ್ಸ್ ಎಲ್ಲವೂ ಒಂದು ಕಡೆ ಮತ್ತು ಟೈಮ್ಗೆ ಬಹಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡುವ ಸ್ಕಿಲ್ಸ್ ಇನ್ನೊಂದು ಕಡೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಇದೆ. ಒಬ್ಬ ಸ್ಟೂಡೆಂಟ್ ಏಕೆ ಫೇಲ್ ಆಗುತ್ತಾನೆ? ಏಕೆಂದರೆ ಆತನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲು ಬರುವುದಿಲ್ಲ. ಒಬ್ಬ ಎಂಪ್ಲಾಯಿ ಜಾಬ್ನಿಂದ ಔಟ್ಡೇಟೆಡ್ ಏಕೆ ಆಗುತ್ತಾರೆ? ಏಕೆಂದರೆ ಆತನು ಕೂಡ ಟೈಮ್ ಅನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರುವುದಿಲ್ಲ. ಒಬ್ಬ ಯುವಕ ಜಾಬ್ ಇಲ್ಲದೆ ಏಕೆ ಉಳಿದು ಹೋಗುತ್ತಾನೆ? ಏಕೆಂದರೆ ಟೈಮ್ ಇದ್ದಾಗ ಆ ಟೈಮ್ ಅನ್ನು ಯೂಸ್ ಮಾಡದೇ ಇರುವುದರಿಂದ. ಟೈಮ್ ಮ್ಯಾನೇಜ್ಮೆಂಟ್ ಎನ್ನುವುದು ಒಂದು ಸ್ಕಿಲ್. ಇದು ಯಾರ ಬಳಿ ಇರುತ್ತದೋ ಅವರು ಏನನ್ನಾದರೂ ಸಾಧಿಸಬಲ್ಲರು. ಸೊ ಸ್ನೇಹಿತರೆ, ಮುಂದಿನ ಈ 7 ದಿನಗಳಿಗೆ ನಿಮಗೊಂದು ಚಿಕ್ಕ ಟಾಸ್ಕ್, ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಪ್ರಾಕ್ಟೀಸ್ ಮಾಡಲು ಶುರು ಮಾಡಿ. ಇದರಲ್ಲಿ ಏನು ಮಾಡಬೇಕೆಂದರೆ ಮುಖ್ಯವಾಗಿ ಮುಂಜಾನೆ ಬೆಳಗ್ಗೆ ಬೇಗ ಎದ್ದೇಳುವುದು. ಹೌದು ಸ್ನೇಹಿತರೆ, ಬ್ರಾಹ್ಮಿ ಮುಹೂರ್ತದ ಮಹತ್ವ ಏನು ಎಂಬುದನ್ನು ನೀವು ಈಗಾಗಲೇ ತಿಳಿದಿದ್ದೀರಾ. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ಈ ಬ್ರಾಹ್ಮಿ ಮುಹೂರ್ತ ವಹಿಸುತ್ತದೆ. ಮೊದಲಿಗೆ ಒಂದು ದಿನವನ್ನು 2 ಭಾಗಗಳಾಗಿ ವಿಂಗಡಿಸಿ. ರಾತ್ರಿ ಬೇಗ ಮಲಗಿ ಮತ್ತು ಬೆಳಗ್ಗೆ ಬೇಗ ಎದ್ದೇಳಿ. ಇದನ್ನು ಮೊದಲಿಗೆ ನೀವು ಫಾಲೋ ಮಾಡಿದ್ದೇ ಆದರೆ ಆಗ ನಿಮಗೆ ಎನರ್ಜಿ ಬರುತ್ತದೆ. ನಂತರ ಮುಂಜಾನೆ ಎದ್ದ ನಂತರ ನೀವು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ನಿಮಗಿರುವ ಇಂಪಾರ್ಟೆಂಟ್ ಅಂಡ್ ಕಷ್ಟವಾದ ಕೆಲಸಗಳು, ಅಂದರೆ ಅವುಗಳನ್ನು ನಿಮಗೆ ಮಾಡಬೇಕು ಅಂತ ಅನಿಸುವುದಿಲ್ಲ ಬಟ್ ನೀವು ಮಾಡಲೇಬೇಕು. ಸೊ ಅಂತಹ ಟಾಸ್ಕನ್ನು ಬೆಳಗ್ಗೆ ಅಂದರೆ 8-12 ಗಂಟೆಯೊಳಗೆ ಕಂಪ್ಲೀಟ್ ಮಾಡಲು ಶುರು ಮಾಡಿ. ಈ 4 ಗಂಟೆಗಳು ಸಂಪೂರ್ಣ ದಿನದಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಮಾಡಲಾಗದಂತಹ ಕೆಲಸವನ್ನೆಲ್ಲ ಕೇವಲ ಈ 4 ಗಂಟೆಗಳಲ್ಲೇ ಮಾಡಬಹುದು. ಏಕೆಂದರೆ ಈ ಸಮಯದಲ್ಲಿ ಬಾಡಿ ಅಂಡ್ ಮೈಂಡ್ ಫ್ರೆಶ್ ಆಗಿ ಮತ್ತು ಎನರ್ಜೆಟಿಕ್ ಆಗಿ ಇರುತ್ತದೆ. ಆದ್ದರಿಂದಲೇ ಕೆಲಸಗಳೆಲ್ಲವೂ ಬಹಳ ಬೇಗ ಆಗುತ್ತವೆ. ಲಾಸ್ಟ್ ಮಿನಿಟ್ ಅಬ್ಸೆಷನ್ ಕೂಡ ಕ್ರಿಯೇಟ್ ಆಗುವುದಿಲ್ಲ. ಒಂದು ವೇಳೆ ನೀವು ಹೆಚ್ಚು ಗಂಟೆಗಳ ಕಾಲ ವರ್ಕ್ ಮಾಡಬೇಕೆಂದುಕೊಂಡರೆ ಇದನ್ನು ಫಾಲೋ ಮಾಡಿ. ನಾನು ಕೂಡ ಇದನ್ನೇ ಫಾಲೋ ಮಾಡುತ್ತೇನೆ. ಮುಂಜಾನೆ ಬೇಗ ಎದ್ದು ನಮ್ಮ ಕೆಲಸ ಕಾರ್ಯಗಳು ಶುರು ಮಾಡುವುದರಿಂದ ನಮ್ಮ ಇಡೀ ದಿನ ಉತ್ಸಾಹದಿಂದ ಇರುತ್ತದೆ. ಇಡೀ ದಿನದ ಕೆಲಸ ಕೇವಲ 4-5 ಗಂಟೆಗಳಲ್ಲೇ ಪೂರ್ಣವಾಗುತ್ತದೆ. ಅಂದರೆ ಲಂಚ್ ಟೈಮ್ ಅಷ್ಟೊತ್ತಿಗೆ 7 ಗಂಟೆಗಳ ಕೆಲಸ ಕಂಪ್ಲೀಟ್ ಫಿನಿಶ್ ಆಗಿರುತ್ತದೆ. ಆನಂತರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆರಾಮಾಗಿ ವರ್ಕ್ ಮಾಡಬಹುದು. ಒಂದರ್ಧ ಗಂಟೆ ಕೆಲಸ, ಒಂದರ್ಧ ಗಂಟೆ ರಿಲ್ಯಾಕ್ಸೇಷನ್, ಹೀಗೆ ಮುಂದುವರೆಯಬಹುದು. ಈ ಸಮಯದಲ್ಲಿ ನೀವು ಸೋಷಿಯಲ್ ಮೀಡಿಯಾಗಳನ್ನು ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋ ನೋಡುತ್ತಿರುವ ನಿಮಗೆ ಈಗಲಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಸ್ವಲ್ಪವಾದರೂ ಹೆಲ್ಪ್ ಆಗಬಹುದು. ನಂಬರ್ 3, ಕಿಲ್ ಓವರ್ ಥಿಂಕಿಂಗ್. ಸ್ನೇಹಿತರೆ, ಮನುಷ್ಯನ ಜೀವನವನ್ನು ನರಕದಂತೆ ಬದಲಾಯಿಸಲು 7 ನೆಗೆಟಿವ್ ಶಕ್ತಿಗಳಿರುತ್ತವೆ. ಆ 7ರಲ್ಲಿ ಒಂದು ಈ ಓವರ್ ಥಿಂಕಿಂಗ್. ಹೌದು, ಅತಿಯಾಗಿ ಆಲೋಚಿಸಿದರೆ ಆಲೋಚಿಸಬೇಕಾದ ಮುಖ್ಯ ಟೈಮಲ್ಲಿ ಆಲೋಚಿಸಲಾರಿರಿ ಮತ್ತು ಆ ಟೈಮಲ್ಲಿ ಬ್ರೈನ್ ವರ್ಕ್ ಮಾಡುವುದು ಕೂಡ ನಿಂತು ಬಿಡುತ್ತದೆ. ಸೊ ಹೀಗೆ ಆದಾಗ ಪ್ರತಿ ಸಾರಿಯೂ ಆ ಪರ್ಸನ್ ಬಹಳ ಟೆನ್ಷನ್ನಲ್ಲಿ ಇರುತ್ತಾರೆ. ಇದನ್ನು ತಡೆಯುವುದು ಅಷ್ಟು ಈಸಿ ಅಲ್ಲವೆಂದು ಎಲ್ಲರಿಗೂ ಗೊತ್ತು, ಆದರೆ ಇದು ಖಂಡಿತ ಸಾಧ್ಯ. ಹೌದು ಸ್ನೇಹಿತರೆ, ಒಂದೇ ಒಂದು ಸಾರಿ ನಿಮ್ಮ ಬಳಿ ನೀವು ಹೀಗೆ ಹೇಳಿಕೊಳ್ಳಿ, ಏನು ಜರುಗಿದರೂ ಸರಿ ನೋಡಿಕೊಳ್ಳೋಣ, ಯಾವುದೇ ಸಮಸ್ಯೆ ಬಂದರೂ ಸರಿ ಎದುರಿಸೋಣ. ಹೀಗೆ ಹೇಳಿಕೊಂಡಾಗ ನಿಮಗೆ ನೀವು ಫ್ರೀ ಆಗುತ್ತೀರಾ? ನಿಮಗೆ ಗೊತ್ತಾ, ನೀವು ಏನನ್ನು ಹೆಚ್ಚು ಆಲೋಚಿಸುತ್ತೀರೋ ಅದರಲ್ಲಿ 80% ವಿಷಯಗಳು ನಿಜವಾಗಿಯೂ ನಡೆಯುವುದಿಲ್ಲ. ಸೊ ನಡೆಯದೇ ಇರುವ ವಿಷಯಗಳ ಬಗ್ಗೆ ಏಕೆ ಅಷ್ಟು ಆಲೋಚಿಸುವುದು? ದಯವಿಟ್ಟು ಹೀಗೆ ಅತಿಯಾಗಿ ಆಲೋಚಿಸುವ ಅಭ್ಯಾಸವನ್ನು ಬಿಟ್ಟು ಬಿಡಿ, ಇಲ್ಲವಾದರೆ ಇದು ನಿಮಗೆ ಹಾನಿಯನ್ನುಂಟು ಮಾಡುತ್ತದೆ. ನಂಬರ್ 4, 0 ಥಾಟ್ಸ್ ಪ್ರಾಕ್ಟೀಸ್ ಮಾಡಿ. ಸ್ನೇಹಿತರೆ, ಇದು ಮೆಡಿಟೇಷನ್ ಲೆವೆಲ್ಗಿಂತಲೂ ಅಡ್ವಾನ್ಸ್ಡ್ ಲೆವೆಲ್ ಮತ್ತು ಇದನ್ನು ಕೇವಲ ಕಡಿಮೆ ಮಂದಿ ಮಾತ್ರವೇ ಮಾಡುತ್ತಾರೆ. ಆದ್ದರಿಂದಲೇ ಇದು ಬಹಳಷ್ಟು ವ್ಯಾಲ್ಯೂಬಲ್ ಆಗಿರುತ್ತದೆ. ಸೊ 0 ಥಾಟ್ಸ್ ಇದ್ದರೆ ನಮಗೆ ಸಿಗುವ ಲಾಭಗಳೇನು ಗೊತ್ತಾ? ಬುದ್ಧಿಸಂ ಅಕಾರ್ಡಿಂಗ್ ಟು 0 ಥಾಟ್ಸ್ ಸ್ಟೇಟ್ನಲ್ಲಿ ನಮ್ಮ ಬ್ರೈನ್ ಹೈಯೆಸ್ಟ್ ಪೊಟೆನ್ಷಿಯಲ್ ಲೆವೆಲ್ ಅನ್ನು ರೀಚ್ ಆಗಬಹುದು. ಒಂದು ವೇಳೆ ನಾವು 0 ಥಾಟ್ಸ್ ಸ್ಟೇಟ್ಸ್ ಅನ್ನು ಅಚೀವ್ ಮಾಡಿದ್ದೆ ಆದರೆ ಈ ಪ್ರಪಂಚದಲ್ಲಿ ಯಾವುದೇ ಆಗಲಿ ಇಂಪಾಸಿಬಲ್ ಅನಿಸುವುದಿಲ್ಲ. ಏನನ್ನಾದರೂ ಹೊಸದಾಗಿ ಇನ್ವೆಂಟ್ ಮಾಡಬಹುದು. 0 ಥಾಟ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿದ ಮೇಲೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಬಹುದು. ಅದು ಬಹಳ ಸುಲಭವಾಗುತ್ತದೆ.
ಏಕೆಂದರೆ ಇದರಿಂದ ನಮ್ಮ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ಗಳೆಲ್ಲವೂ ಬಹಳಷ್ಟು ಹೈ ಲೆವೆಲಲ್ಲಿ ಮೇಲೆ ಸಾಗುತ್ತವೆ. ಸೊ ನೆಕ್ಸ್ಟ್ 1 ವೀಕ್ ವರೆಗೂ ಇದನ್ನು ಸ್ವಲ್ಪ ಸಮಯದವರೆಗೂ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿಯೂ ಬಹಳಷ್ಟು ಪೀಸ್ಫುಲ್ ಸಿಗುತ್ತದೆ. ನಿಮಗೆ ನೀವು ಬಯಸಿದ್ದೆಲ್ಲವೂ ನಿಧಾನವಾಗಿ ದೊರಕುವುದಕ್ಕೆ ಶುರುವಾಗುತ್ತದೆ. ಈ 7 ದಿನಗಳ ಚಾಲೆಂಜ್ಗೆ ನೀವು ರೆಡಿಯಾಗಿದ್ದರೆ ಈಗಿಂದೀಗಲೇ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಸಿದ್ಧರಾಗಿರಿ. ಈ ಕ್ಷಣದಿಂದಲೇ ಇವುಗಳನ್ನು ಫಾಲೋ ಮಾಡಿ. 1, 0 thoughts ಅನ್ನು ಪ್ರಾಕ್ಟೀಸ್ ಮಾಡಿ. 2, ಓವರ್ ಥಿಂಕಿಂಗ್ ನಿಲ್ಲಿಸಿಬಿಡಿ, ಬ್ಯುಸಿಯಾಗಿರಿ. 3, ಟೈಮ್ ಮ್ಯಾನೇಜ್ಮೆಂಟ್, ನಿಮ್ಮ ಟೈಮನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಳ್ಳಿ. 4, ಫೋನ್ ಅಂಡ್ ಸ್ಕ್ರೀನ್ಗಳಿಂದ ಆದಷ್ಟು ದೂರವಿರಿ. 5, ಪ್ರಮುಖವಾದದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡುವುದು, ನಿಮ್ಮ ದಿನವನ್ನು ಆರಂಭಿಸುವುದು. ಇದು ನಿಮ್ಮ ಮೇಲೆ ನಿಮಗಿರುವ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಹೆಚ್ಚಿಸುತ್ತದೆ. ನೀವು ಏನನ್ನಾದರೂ ಸಾಧಿಸುತ್ತೀರಾ. ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.